ಬಹಳಷ್ಟು ನೋವಿನಲ್ಲಿರುವಂತಹ ವಿಜಯ ರಾಘವೇಂದ್ರ ಅವರು ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಿದ್ದಾರೆ. ಈ ಒಂದು ನೋವಿನಿಂದ ಹೊರಬರೋಕ್ಕೆ ತುಂಬಾ ಕಷ್ಟವಾಗುತ್ತೆ, ಕಷ್ಟದ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಇದರೆಲ್ಲದರ ನಡುವೆ ವಿಜಯ ರಾಘವೇಂದ್ರ ಅವರು ಮೊದಲ ಬಾರಿಗೆ ಮಾತನಾಡಿದ್ದು ಜನರ ಒಂದು ಪ್ರೀತಿ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದ ತಿಳಿಸಿದ್ದಾರೆ. ಸ್ಪಂದನಾ ಬಿಟ್ಟೋದಂತಹ ಸಮಯದಲ್ಲಿ ಅಭಿಮಾನಿಗಳು ಸಹ ಮರಕಿದ್ರು, ತುಂಬಾ ಒಂದು ಸಪೋರ್ಟ್ ಅನ್ನು ಸಹ ನೀಡಿದ್ರು, ಸಾಕಷ್ಟು ಜನರು ಒಂದು ಅಂತಿಮ ದರ್ಶನವನ್ನು ಸಹ ಪಡೆದುಕೊಂಡಿದ್ರು. ಈಗ ಪ್ರತಿಯೊಂದು ಕಮೆಂಟ್ಸ್ಗಳಲ್ಲಿಯೂ ಕೂಡ ತಿಳಿಸ್ತಿರುವುದು ವಿಜಯ ರಾಘವೇಂದ್ರ ಅವರು ಮತ್ತೆ ಯಾವಾಗ ಸಿನಿಮಾ ಶೂಟಿಂಗ್ನಲ್ಲಿ ಮರಳುತ್ತಾರೆ, ಮತ್ತೆ ಯಾವಾಗ DKDಯಲ್ಲಿ ಕಾಣಿಸ್ಕೊಳ್ತಾರೆ, ಟಿವಿಲಿ ನಾವು ಯಾವಾಗ ನೋಡ್ಬೋದು ಅಂತ. ಸೊ ಅದೇ ವಿಚಾರವಾಗಿಯೂ ಕೂಡ ವಿಜಯ ರಾಘವೇಂದ್ರ ಅವರು ಮಾತನಾಡಿದ್ದಾರೆ. ಆದಷ್ಟು ಬೇಗ ನಡೆಸುವುದಾಗಿ ತಿಳಿಸಿದ್ದಾರೆ, ಆದಷ್ಟು ಬೇಗ ಟಿವಿಲಿ ಬರುವುದಾಗಿ ತಿಳಿಸಿದ್ದಾರೆ. ಅಭಿಮಾನಿಗಳು ಇಷ್ಟೊಂದು ಪ್ರೀತಿಯನ್ನು ಕೊಡ್ತಿದ್ದೀರಾ, ನಿಜಕ್ಕೂ ನನಗೊಂದು ತುಂಬಾ ಖುಷಿಯಾಗ್ತಿದೆ. ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಇದೇ ರೀತಿ ಇರಲಿ. ಸ್ಪಂದನಾನ ಬಿಟ್ಟೋದ ಮೇಲಂತೂ ವಿಜಯ ರಾಘವೇಂದ್ರ ಅವರು ಕಂಪ್ಲೀಟಾಗಿ ಬದಲಾಗ್ಬಿಟ್ಟಿದ್ದಾರೆ, ಅವರ ಒಂದು ನಡೆಯ ಚೇಂಜ್ ಆಗಿಬಿಟ್ಟಿದೆ. ಕಂಪ್ಲೀಟಾಗಿ ಮೌನವಾಗಿರ್ತಾರೆ, ಮಾತನಾಡೋದು ಕೂಡ ಕಡಿಮೆಯಾಗಿದೆ. ಪ್ರೀತಿಯ ಚಿನ್ನ ಇಲ್ಲವಾದಂಥ ಸಮಯದಲ್ಲಿ ವಿಜಯ ರಾಘವೇಂದ್ರ ಅವರು ಎಷ್ಟರ ಮಟ್ಟಿಗೆ ಒಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು, ಎಲ್ಲವೂ ಕೂಡ ತುಂಬಾ ಕಷ್ಟದ ಕೆಲಸ. ಒಂದು ಕಡೆ ಮನೆಯ ಜವಾಬ್ದಾರಿಯೂ ಸಹ ಇರುತ್ತೆ, ಅದನ್ನು ಕೂಡ ನಿಭಾಯಿಸಬೇಕಿದೆ. ಎಲ್ಲ ಕೆಲಸವನ್ನು ಕೂಡ ಈಗ ವಿಜಯ ರಾಘವೇಂದ್ರ ಅವರೇ ನೋಡ್ಕೋಬೇಕಿದೆ. ಸಿನಿಮಾ ಕೆಲಸಗಳು ಸಹ ಇದೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಹ ಇದೆ, ನಡೆಸಲೇಬೇಕು. ಜೊತೆಗೆ DKD ಶೋ ಇದೆ, ಅದರಲ್ಲಿ ಜಡ್ಜ್ ಆಗಿ ಬರ್ತಿದ್ದಾರಲ್ಲ ವಿಜಯ ರಾಘವೇಂದ್ರ, ಅದಕ್ಕೂ ಕೂಡ ಭಾಗಿಯಾಗಬೇಕು. ಒಂದು ನೋವಿನ ಸಂಗತಿ ಇದ್ರೂ ಕೂಡ ಹೋಗ್ಲೇಬೇಕಿದೆ, ಕೆಲಸವನ್ನು ಮಾಡಲೇಬೇಕಿದೆ. ಸೊ ವಿಜಯ ರಾಘವೇಂದ್ರ ಅವರ ಮಗ ಶೌರ್ಯ ಅವನ ಒಂದು ಪರಿಸ್ಥಿತಿ ಕೂಡ ಸದ್ಯಕ್ಕೆ ಮನೆಯಲ್ಲೇ ಇದ್ದಾನೆ. ನಿಮಗೂ ಕೂಡ ವಿಜಯ ರಾಘವೇಂದ್ರ ಕುಟುಂಬ ಇಷ್ಟನಾ? ನಿಮ್ಮ ಒಂದು ಅನಿಸಿಕೆ ನಾನು ಮಿಸ್ ಮಾಡದೆ ತಿಳಿಸೋಕ್ಕೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿ.